ಕನ್ನಡ ವಿರೋಧಿಗಳ ಮಾಲ್ಗಳಿಗೆ ಲಾಸ್ಟ್ ವಾರ್ನಿಂಗ್. ಬಿಬಿಎಂಪಿ ಕಮಿಷನರ್ ಜೊತೆಗೆ ಮೀಟಿಂಗ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಮಿಷನರ್ ತುಷಾರ್ ಗಿರಿನಾಥ್ ಜೊತೆಗೆ ಕರವೇ ಮೀಟಿಂಗ್ ಅನ್ನು ಕೂಡ ಇವತ್ತು ನಡೆಸಿದೆ. ಕನ್ನಡ ನೇಮ್ ಬೋರ್ಡ್ ಬಳಸಲಿಲ್ಲ ಅಂದರೆ ಕತೆ ಅಷ್ಟೆ. ಹಾಗಾಗಿ ಯಾರ್ಯಾರು ಕನ್ನಡ ವಿರೋಧಿಗಳ ಮಾಲ್ಗಳಿವೆ ಅಂತಹ ಮಾಲ್ಗಳಿಗೆ ಲಾಸ್ಟ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಕರವೇ ಟೀಮ್. ಬಿಬಿಎಂಪಿ ಕಮಿಷನರ್ ಜೊತೆಗೆ ಇವತ್ತೊಂದು ಮೀಟಿಂಗನ್ನು ಕೂಡ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಮೀಟಿಂಗ್ ಆದ ನಂತರ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ಲಾಸ್ಟ್, ಇದೇ ಫೈನಲ್ ವಾರ್ನಿಂಗ್ ಅಂತ ಕರವೇ ಹೇಳಿದೆ. ಕನ್ನಡ ಬೋರ್ಡ್ ಬಳಸಲಿಲ್ಲ ಅಂದ್ರೆ ಅಷ್ಟೇ ಕತೆ. ಸಿಂಧಿ, ಗುಜರಾತಿ, ಮಾರ್ವಾಡಿಗಳಿಗೆ ಕರವೇ ಡೆಡ್ ಲೈನ್ ಕೊಟ್ಟಿದೆ. ಪಾಲಿಕೆ ಕಮಿಷನರ್ ಜೊತೆಗೆ ಮೀಟಿಂಗ್ ಮಾಡಿ ಲಾಸ್ಟ್ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಕೂಡಲೇ ಕನ್ನಡ ಬೋರ್ಡ್ ಹಾಕಿಸುವಂತೆ ಕರವೇ ಪಟ್ಟು ಹಿಡಿದಿದೆ. ಮಾಲು, ಹೋಟೆಲು ಸೇರಿ ಉದ್ಯಮಿಗಳಿಗೆ ಸೂಚನೆಯನ್ನ ಕೊಡಿ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಗೆ ಕರವೇ ಆಗ್ರಹಿಸಿದೆ. ಅವರಿಗೆ ಕನ್ನಡ ಬೋರ್ಡ್ ಹಾಕೋದಕ್ಕೆ ಆಗ್ರಹಿಸಿದ್ದಾರೆ. ಕಡ್ಡಾಯವಾಗಿ ಕನ್ನಡದ ನಾಮ ಫಲಕ ಇರಲೇಬೇಕು. ಬೋರ್ಡ್ಗಳಲ್ಲಿ ಶೇಕಡ 60-70% ಕನ್ನಡ ಅಕ್ಷರ ಇರಬೇಕು. 25 ವರ್ಷಗಳಿಂದ ಸಹಿಸಿಕೊಂಡಿದ್ದೇವೆ, ಇನ್ನು ಮುಂದೆ ಆಗಲ್ಲ. ಕನ್ನಡ ಬೋರ್ಡ್ ಹಾಕಲಿಲ್ಲ ಅಂದರೆ ನಿಮಗೆ ಬರೆ ಹಾಕ್ತೇವೆ ಅಂತ ಹೇಳಿದ್ದಾರೆ. ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕರವಿ ನಾರಾಯಣಗೌಡರು. ಇವತ್ತು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರ ಜೊತೆಗೆ ಒಂದು ಮೀಟಿಂಗ್ ಕೂಡ ಆಯ್ತು ಇವತ್ತು. ಆ ಮೀಟಿಂಗ್ ಆದ ನಂತರ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರಭಾಷಿಗರ ಉದ್ಯಮಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ, ಸಿಂಧಿ, ಗುಜರಾತಿ, ಮರಾಠಿ, ಮಾರ್ವಾಡಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀರಿ, ಕನ್ನಡ ಬೇಡ ನಿಮಗೆ ಅಂತ ಹೇಳಿ ಡೆಡ್ ಲೈನ್ ಕೊಟ್ಟಿದ್ದಾರೆ. ಲಾಸ್ಟ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾರೇ ಬಿಸ್ನೆಸ್ ಮಾಡಬೇಕು, ವ್ಯವಹಾರ ಮಾಡಬೇಕಂದ್ರೆ ಅವರ ಬೋರ್ಡ್ಗಳಲ್ಲಿ, ಅಂಗಡಿ ಬೋರ್ಡ್ಗಳಲ್ಲಿ 60-70% ಅಷ್ಟು ಕನ್ನಡದ ಪದಗಳು ಇರಬೇಕು ಅಂತ ಹೇಳಿದ್ದಾರೆ.